ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಈಗ ಸೋಲಿನ ಭೀತಿ ಎದುರಾಗಿದೆ, ಸೋಲಿನ ಆತಂಕಗಳು ಎದುರಾಗಿದೆ. ಎಸ್, ಇದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಬಗೆಗಿನ ಸ್ಫೋಟಕ ಸುದ್ದಿ. ಎಸ್, ಇದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಈಗ ಸೋಲಿನ ಭೀತಿ ಎದುರಾಗಿರತಕ್ಕಂತಹದ್ದು. ಯಾಕೆ ಸೋಲಿನ ಭೀತಿ? ಯಾಕಂದ್ರೆ ಸತೀಶ ಸಾಹುಕಾರ್ ವರ್ಚಸ್ಸಿನ ಮುಂದೆ ಮಂಕಾಗಿದ್ದಾರೆ ಜೊಲ್ಲೆ. ಕಾರಣ, ಆ ಕ್ಷೇತ್ರದ ಹೆಚ್ಚು ಮಹಿಳಾ ಮತದಾರರಿರುವಂತಹ ಕ್ಷೇತ್ರ ಅದು. ಕ್ಷೇತ್ರದ ಮಹಿಳಾ ಮಣಿಗಳ ಒಲವೇನಿದೆಯೋ ಅದೀಗ ಕಾಂಗ್ರೆಸ್ ಪರವಾಗಿವೆ. ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ಕ್ಯಾನ್ವಾಸ್ ಮಾಡ್ತಾ ಇರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಸಾಕಷ್ಟು ಜನರನ್ನ ಸೇರಿಸಿಕೊಂಡು ಅಲ್ಲಿ ಕ್ಯಾಂಪೇನ್ಗಳು ಅಥವಾ ಕ್ಯಾನ್ವಾಸ್ಗಳು ನಡೀತಾ ಇದೆ, ಮತ ಪ್ರಚಾರಗಳು ನಡೀತಾ ಇದೆ. ಈ ಮಧ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಒಮ್ಮೆಯೂ ಕೂಡ ಪ್ರಚಾರಕ್ಕಂತಾನೆ ಅಖಾಡಕ್ಕೆ ಇಳಿಯದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಈಗ ಆತಂಕ ಎದುರಾಗಿದೆ. ಆಗ್ದಲ್ಲಿ ಇರುತ್ತಾ ಮೋದಿ ಅಲೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಭ್ರಮೆಯನ್ನ ಅಭ್ಯರ್ಥಿಗಳು ಇಟ್ಕೊಳ್ಬಾರ್ದು. ಒಂದು ಕ್ಷಣ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಅಭ್ಯರ್ಥಿಗಳು. ಕಾರಣ, ಇನ್ನೇನು ಬೆರಳೆಣಿಕೆಯ ದಿನಗಳು ಮಾತ್ರ ಚುನಾವಣೆಗೆ ಬಾಕಿ ಇರುವಂತಹದ್ದು. ಎಷ್ಟೇ ವರ್ಚಸ್ಸನ್ನು ಇಟ್ಟುಕೊಂಡಿರುವ ವ್ಯಕ್ತಿತ್ವ ಆದರೂ ಸರಿಯೇ, ಅಖಾಡಕ್ಕಿಳಿದು ಮತ ಪ್ರಚಾರಕ್ಕಾಗಿ ಹಪಾಪಿಸ್ತಾ ಇದ್ದಾರೆ. ಇಂತಹ ಹೊತ್ತಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತ್ರ ಮನೆಯಲ್ಲಿ ಶಾಂತರಾಗಿ ಕೂತ್ಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮೋದಿ ಮುಖ ನೋಡಿ ಮತ ಹಾಕ್ತಾರೆ, ಮೋದಿ ವ್ಯಕ್ತಿತ್ವ ನೋಡಿ ಮತ ಹಾಕ್ತಾರೆ ಅಂತ ಭ್ರಮೆಯಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಕತೆ. ಆದರೆ ಅದೇ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ ನೋಡಿ, ಅವರು ಒಂದು ಕ್ಷಣವನ್ನು ಕೂಡ ನಷ್ಟ ಮಾಡದೆ ಕ್ಯಾನ್ವಾಸಿಂಗ್ ಮಾಡ್ತಾ ಇದ್ದಾರೆ. ಜನರ ಎಡೆ, ಜನರ ಸ್ಪಂದನೆ ಅಥವಾ ಜನರ ಸಮಸ್ಯೆಗಳಿಗೆ ಅವರು ಕಿವಿ ಕೊಡ್ತಾ ಇದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸುವಂತಹ ಭರವಸೆಗಳನ್ನು ನೀಡ್ತಾ ಇದ್ದಾರೆ. ಇದು ಜನರ ಮನಸ್ಸನ್ನು ಬಿಸಿ ಇಡುವಂತಹದ್ದು. ಇದು ಅಭ್ಯರ್ಥಿಗೆ ಇರಲೇಬೇಕಾದ ಒಂದು ಗುಣವಾಗಿದೆ. ಅಭ್ಯರ್ಥಿಗಳು ಮತ್ತು ಮತದಾರರ ನಡುವೆ ಇದೆಯಲ್ಲ ಒಂದು ಲೇಯರ್ ಆಗಬಾರದು, ಅಲ್ಲೊಂದು ಪರದೆ ಇರಬಾರದು. ಇಬ್ಬರೂ ಕೂಡ ಒಂದರ್ಥದ ತೆರೆದ ಪುಸ್ತಕದಂತೆ ಇರಬೇಕು. ಅವ ಜನರ ಪ್ರಶ್ನೆಗಳನ್ನು ಆಲಿಸಬೇಕು, ಅವರ ಸಮಸ್ಯೆಗಳನ್ನು ಕೇಳಬೇಕು. ಇದು ಅಭ್ಯರ್ಥಿಗೆ ಇರಬಹುದಾದಂತಹ ಅಥವಾ ಎಲೆಕ್ಷನ್ ಹೊಸ್ತಿಲಲ್ಲಿ ಇರಲೇಬೇಕಾದಂತಹ ಅನಿವಾರ್ಯ ಗುಣ ಅದು. ಆದರೆ ಅಣ್ಣಾ ಸಾಹೇಬ್ ಮಾತ್ರ ಮನೆಯಲ್ಲಿ ಶಾಂತರಾಗಿ ಕೂತ್ಕೊಂಡಿದ್ದಾರೆ. ಎಲೆಕ್ಷನ್ಗಿರೋದು ಇನ್ನು ಕೆಲ ದಿವಸಗಳು ಮಾತ್ರ. ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಸತೀಶ್ ಸಾಹುಕಾರ್ ವರ್ಚಸ್ಸಿನ ಮುಂದೆ ಅಥವಾ ಸತೀಶ್ ಸಾಹುಕಾರ್ ಅವರ ವರ್ಚಸ್ಸೇನಿದೆ ಅದರ ಮುಂದೆ ಈಗ ಜೊಲ್ಲ ಮಂಕಾಗಿರುವಂತಹದ್ದು. ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ಕ್ಯಾನ್ವಾಸ್ ಮಾಡ್ತಾ ಇರುವ ಪ್ರಿಯಾಂಕಾ ಜಾರಕಿಹೊಳಿ. ಆದರೆ ಒಮ್ಮೆಯೂ ಕೂಡ ಪ್ರಚಾರದ ಅಖಾಡಕ್ಕಿಳಿಯದ ಅಣ್ಣಾ ಸಾಹೇಬ್ ಜೊಲ್ಲೆ ಮೋದಿ ಅಲೆಯಲ್ಲಿ ನಾನು ಗೆಲ್ತೇನೆ ಅನ್ನೋ ಭ್ರಮೆಯಲ್ಲಿ ಇದ್ದ ಹಾಗೆ ಕಾಣ್ತಿದ್ದಾರೆ. ಚಿಕ್ಕೋಡಿಯ 8 ಲೋಕಸಭಾ ವ್ಯಾಪ್ತಿಯ 5 ಕಾಂಗ್ರೆಸ್ ಹಿಡಿತ. ಅದರಲ್ಲೂ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರ್ಪಡೆಯಿಂದ ಕಾಂಗ್ರೆಸ್ಗೆ 100 ಬಲ ತಂದಂತಾಗಿದೆ. ಇನ್ನು ಮರಾಠ ಮತಗಳನ್ನು ಸೆಳೆಯೋದಕ್ಕೂ ಕೂಡ ಅಲ್ಲಿ ಏನು ಮಹಾರಾಷ್ಟ್ರದ CM ಸಭೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಎರಡೂ ಸಭೆಗೂ ಕೂಡ ಗೈರಾಗಿದ್ದರು ಏಕನಾಥ್ ಶಿಂದೆ.
ಜೊತೆಗೆ ಬಿಜೆಪಿ ಪರ ಸ್ಟಾರ್ ಪ್ರಚಾರಕ್ಕಾಗಿ ಆಗಮಿಸಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಭಾಷಣ ಮಾಡದೆ ಸುಮ್ಮನೆ ಕೂತಿದ್ರಂತೆ. ಕಾರಣ ಕೇಳಿದ್ರೆ ನನಗೆ ಗಂಟ್ಲು ಸರಿ ಇಲ್ಲ ಅನ್ನುವಂತಹ ಉತ್ತರವನ್ನು ಕೊಟ್ರಂತೆ. ಒಂದು ಕಡೆ ಇಲ್ಲಿ ಜೊಲ್ಲೆ ಮಾಡಿರುವಂತಹ ಎಡವಟ್ಟು ಏನಂತ ಹೇಳಿದ್ರೆ ಈ ಹೊತ್ತಲ್ಲಿಯೂ ಕೂಡ ಮನೆಯಲ್ಲಿ ಕೂತ್ಕೊಂಡಿರುವಂತಹದ್ದು, ಜೊತೆಗೆ ಜೊಲ್ಲೆ ಯಾರನ್ನೆಲ್ಲ ಸಂಪರ್ಕಿಸಿದಾರೋ ರಾಜ್ಯ ನಾಯಕರನ್ನ, ಆ ರಾಜ್ಯ ನಾಯಕರೆಲ್ಲರೂ ಕೂಡ ಆ ಜೊಲ್ಲೆ ಪರ ಪ್ರಚಾರಕ್ಕೆ ಪರೋಕ್ಷವಾಗಿ ಏನೋ ಹಿಂದೇಟು ಹಾಕುವಂತಹ ಒಂದು ಇದೆಯಲ್ಲ, ಅವೆಲ್ಲವೂ ಕೂಡ ಈಗ ಭೀತಿ ಹುಟ್ಟು ಹಾಕ್ತಾ ಇದೆ. ಒಂದು ಕಡೆ ಏಕನಾಥ್ ಶಿಂದೆಯರನ್ನು ಮರಾಠ ಮತದಾರರು, ಅದು ಕಾರಣ ಅದು ಗಡಿ ಪ್ರದೇಶ, ಅಲ್ಲಿ ಮಹಾರಾಷ್ಟ್ರ ಮತದಾರರು ಅಥವಾ ಮರಾಠ ಮತದಾರರು ಹೆಚ್ಚಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಮರಾಠಿಗರನ್ನು ಕರೆಸಿ ಒಂದು ಸಭೆಯನ್ನು ಮಾಡಿದರೆ ಅಲ್ಲಿ ಮತದಾರರ ಒಲವು ಅಥವಾ ಮತದಾರರ ಮನವೊಲಿಸೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಏಕನಾಥ್ ಶಿಂದೆಯವರನ್ನು ಕೂಡ ಅಲ್ಲಿ ಆಹ್ವಾನಿಸಲಾಗಿತ್ತು. ಆದರೆ ಕೆಲ ಕಾರಣಗಳನ್ನು ಕೊಟ್ಟು ಅವರು ಕೂಡ ಹಿಂದೇಟು ಹಾಕಿದ್ರು. ಜೊತೆಗೆ ಇನ್ನು ಸ್ಟಾರ್ ಪ್ರಚಾರಕ, ಫೈರ್ ಬ್ರ್ಯಾಂಡ್ ಅಂತ ಏನು ಕರೆಸ್ಕೊಳ್ತಾರೋ ಬಸನಗೌಡ ಪಾಟೀಲ್ ಯತ್ನಾಳ್, ಅವರನ್ನು ಕೂಡ ಒಂದು ಸಭೆಗೆ ಕರೆದಿದ್ರು. ಆದರೆ ಆ ಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದಾದರೆ ಅಲ್ಲಿ ಜನ ಬಂದು ಸೇರ್ತಾರೆ, ಅಲ್ಲ ಸಾವಿರಾರು ಜನ ಸೇರ್ತಾರೆ ಅವರ ಭಾಷಣದ ಸ್ವಾರಸ್ಯಕರವನ್ನು ಅನುಭವಿಸೋದಕ್ಕೆ ಮತ್ತು ಅವರ ಉದ್ರೇಕಕಾರಿ ಭಾಷಣವನ್ನು ಮಾತನಾಡೋದಕ್ಕೆ. ಆದರೆ ಯತ್ನಾಳು ಕೂಡ ನಾನಾ ಕಾರಣಗಳಿಂದ ಹಿಂದೇಟು ಹಾಕಲಾಗಿದೆ ಅಥವಾ ಆಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.